ಬ್ಯಾಕ್ ಟು ಮೈ ಚಾನಲ್. ನಾನ್ ಚೈತ್ರ. ಇವತ್ತು ಮೈಸೂರು ಸುತ್ತೋದಕ್ಕೆ ಹೋಗ್ತಾ ಇದ್ದೀವಿ. ಮೈಸೂರು ತುಂಬಾ ಜನ ನೋಡಿರ್ತೀರಾ, ನಾನು ನೋಡಿರೋ ಪ್ಲೇಸ್ಗಳನ್ನ ತೋರಿಸ್ತಾ ಇಲ್ಲ, ನಮ್ಮ ಮೆಮೊರೀಸ್ನ ರಿಕಾಲ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಅಂದ್ರೆ ಮದ್ವೆ ಮುಂಚೆ ನಾವು ಎಲ್ಲೆಲ್ಲಿ ಮೀಟ್ ಆಗಿದ್ವಿ ಆ ಪ್ಲೇಸಸ್ಗೆ ಇವತ್ತು ಇನ್ನೊಮ್ಮೆ ಹೋಗ್ತಾ ಇದ್ದೀವಿ. ತುಂಬಾ ವರ್ಷದ ನಂತರ ನಮ್ಮ ಚಿಲ್ತಾರಿ ಜೊತೆ ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟು, 12 ಆಗೋಗಿದೆ. ಎದ್ದಿದ್ದು ಲೇಟು, ಸಂಡೆ ಸ್ಪೆಷಲ್ಲು, ಅಮ್ಮನ ಮನೆ ಸ್ಪೆಷಲ್ಲು, 9 ಗಂಟೆ ಎದ್ದಿದ್ದು. ಈಗ ನಾವು ಫಸ್ಟ್ ಡೆಸ್ಟಿನೇಷನ್ ನಮ್ಮದು ಒಂಟಿಕೊಪ್ಪಲ್. ಒಂಟಿಕೊಪ್ಪಲಲ್ಲಿ ನಾವು ಇಲ್ಲ ಫಸ್ಟ್ ನಾವು ಮೀಟ್ ಆಗಿದ್ದು ಕಾಫಿ ಡೇಯಲ್ಲಿ. ಕಾಫಿ ಡೇ ಇರೋದು ದೇವರಾಜ್ ಅರಸು ರೋಡಲ್ಲಿ. ಸೊ ಮೊದಲು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ನೆಕ್ಸ್ಟು ಅಲ್ಲಿಂದ ಯಾವ ಪ್ಲೇಸ್ಗೆ ನೋಡೋಣ, ಬೆಟ್ಟ ಅದು ಹೇಳ್ತೀನಿ ಯಾವ ಯಾವ ಪ್ಲೇಸ್ಗೆ ಯಾವ ಯಾವಾಗ ಹೋಗ್ಬೇಕು ನೋಡೋಣ. ಈಗ ಬನ್ನಿ, ಮೊದಲು ಅಲ್ಲಿಗೆ ಹೋಗೋಣ. ತಿಂಡಿ ಎಲ್ಲ ಆಯಿತು. ತಿಂಡಿ ಇವತ್ತು ಏನು ಸ್ಪೆಷಲ್ ಸಾನು ತಿಂಡಿ? ಬಿಸಿಬೇಳೆಬಾತ್ ತಿನ್ಕೊಂಡು ಹೊರಟಿದ್ದೀವಿ. ಸೊ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಇದು ನಮ್ಮ ಮನೆಯಿಂದ ಹೋಗೋ ದಾರಿಯಲ್ಲಿರೋ DC ಆಫೀಸ್. ಹೊಸದಾಗಿ ಕಟ್ಟಿರೋದು, ಹೊಸ ಬಿಲ್ಡಿಂಗ್. ಇದ್ರ ಕಡೆಯಿಂದ ನಮ್ಮನೆ ರೋಡ್, ಸ್ಟ್ರೀಟ್ ಲೈಟ್ಸ್ ಎಲ್ಲ ಹೊಸದಾಗಿ ಬಂದಿದೆ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಲೆಫ್ಟ್ ಸೈಡಲ್ಲಿ ಡೆಕೆಥ್ಲಾನ್ ಸಿಗುತ್ತೆ. ಇದೆಲ್ಲರಿಗೂ ಗೊತ್ತಿರಬೇಕಲ್ಲ, ಸ್ಪೋರ್ಟ್ಸ್ ರಿಲೇಟೆಡ್ ಎಲ್ಲ ಥಿಂಗ್ಸ್ಗಳು ಇಲ್ಲಿ ಸಿಗುತ್ತೆ. ಇಟ್ಸ್ ಅ ಗುಡ್ ಕ್ವಾಲಿಟಿ ಬ್ರ್ಯಾಂಡೆಡ್ ಅಂಗಡಿ. ಬೆಂಗಳೂರಲ್ಲಿ ಸುಮಾರಿದೆ. ಇದು ಗೋಪಾಲ್ ಗೌಡ ಅಂತ ನಜರ್ಬಾದಲ್ಲಿ ಇತ್ತು. ಅದ್ರ ಪಕ್ಕ ಒಂದು ನ್ಯೂರೋ ಝೋನ್ ಅಂತ ಒಂದು ಹೊಸದಾಗಿ ಶುರು ಆಗಿದೆ. ನಾನು ಫಸ್ಟ್ ಟೈಮ್ ನೋಡಿದ್ದು, ತುಂಬ ದಿನ ಆಗಿತ್ತು ಬಂದು. ಇದು ಗೋಪಾಲ್ ಗೌಡ ಅಂದ್ರೆ ತುಂಬ ಹಳೇ ಹಾಸ್ಪಿಟಲ್ಲು. ಇದು ನಜರ್ಬಾದ್ ಸರ್ಕಲ್, ಅಲ್ಲೇ ಒಂದು ಪೊಲೀಸ್ ಸ್ಟೇಷನ್ ಕೂಡ ಇದೆ. ನೆಕ್ಸ್ಟ್ ಹೋದ್ರೆ ಇದು ಸಬರ್ ಬಸ್ ಸ್ಟ್ಯಾಂಡ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ಹೋಗ್ತಾ ಹೋಗ್ತಾ ಇಲ್ಲಿ ಸಂದೇಶ್ ದ ಪ್ರಿನ್ಸ್ ಅಂತ ಒಂದು ಹೋಟೆಲ್ ಇದೆ. 5-star ಹೋಟೆಲ್, 4-star ಹೋಟೆಲ್ ಎಷ್ಟು ಗೊತ್ತಿಲ್ಲ, ಬಟ್ ಬಿಗ್ ಹೋಟೆಲ್ ಅದು. ಅಲ್ಲೇ ಒಂದು ಲಾಡ್ಜಿಂಗ್ ಕೂಡ ಇದೆ ಪಕ್ಕನೇ. ಇದು ಸಬರ್ ಬಸ್ ಸ್ಟ್ಯಾಂಡ್. ಇಲ್ಲಿಂದ ಬೆಂಗಳೂರಿಗೆ ಬಸ್, ಊರುಗಳಿಗೆ ಬಸ್ಗಳು ಅಲ್ಲಿಂದ ಸಿಗುತ್ತೆ. ಇದು ಅದೇ ರೋಡಲ್ಲಿ ಮುಂದೆ ಹೋದಾಗ ಅದು ಸಬರ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇಲ್ಲಿ ಇರೋ ಬಿಲ್ಡಿಂಗು. ಇದು ಕೂಡ ತುಂಬ ಹಳೆಯದು, ತುಂಬ ಅಂಗಡಿಗಳಿದೆ, ತುಂಬ ವರ್ಷದಿಂದ ಇದೆ. ಆ್ಯಕ್ಚುಲಿ ರಾಜೇಶ್ ಕಟ್ ತೊಗೊಳ್ಬೇಕಿತ್ತು, ಮರ್ತೋದ್ರು. ಫ್ರಂಟ್ ಬಂದುಬಿಟ್ರು, ಅಲ್ಲಿ ಒಂದು ಯೂಟರ್ನ್ ತೊಗೊಳ್ಬೇಕಿತ್ತು, ಅವ್ರು ತೊಗೊಳ್ಳೋದು ಮರ್ತೋದ್ರು. ಅದಕ್ಕೆ ನಾವು ಇನ್ನೂ ಹಾರ್ಡಿಂಗ್ ಸರ್ಕಲ್ನ ಸುತ್ತಾಕ್ತಾ ಇದ್ದೀವಿ. ಈಗ ಅಲ್ಲಿ ನೋಡಿದ್ರೆ ಭೀಮಾ ಜ್ಯುವೆಲರ್ಸ್ ಇತ್ತು, ಅದು ಕೂಡ ತುಂಬ ಹಳೆಯದು, ಮೈಸೂರಲ್ಲಿ ತುಂಬ ವರ್ಷದಿಂದ ಇರೋದು. ಅದ್ರ ಪಕ್ಕ ಗಿರಿಯಾಸ್ ಇದೆ. ಇದು ನಾನು ಹೇಳಿದ್ನಲ್ಲ, ಹಾರ್ಡಿಂಗ್ ಸರ್ಕಲ್ ಸುತ್ತಕೊಂಡು ಬರಬೇಕಾದ್ರೆ ಸಿಟಿ ಸ್ಟ್ಯಾಂಡ್ ಹತ್ರ ಅರಮನೆ ಪ್ಯಾಲೇಸ್, ಪ್ಯಾಲೇಸ್ ಇದೆಯಲ್ಲ ಮೈಸೂರು ಪ್ಯಾಲೇಸ್, ಅದರ ಸೈಡ್ ಎಂಟ್ರಿ ಇದು. ಫ್ರಂಟ್ ಅಲ್ಲ, ಸೈಡಲ್ಲಿರೋದು. ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ಇದು ನಮ್ಮ ಬೆಂಗಳೂರಲ್ಲಿ BMTC ಹೇಗಿದೆ ಹಾಗೇನೆ ಮೈಸೂರಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್. ಇಲ್ಲಿಂದಾನೇ ಲೋಕಲ್ ಏರಿಯಾಗಳಿಗೆ ಬಸ್ಗಳೆಲ್ಲ ಹೋಗುತ್ತೆ. ಇಲ್ಲಿಂದ ಮುಂದೆ ಹೋದರೆ ನಮಗೆ ದೇವರಾಜ್ ಅರಸು ರೋಡ್ ಸಿಗುತ್ತೆ. ಆಪೋಸಿಟಲ್ಲಿ ನೋಡಿ, ನಾವು ಮೈಸೂರಲ್ಲಿ 2 ಮಾಲ್ ಇದೆ. ಒಂದು ಇದು, ಒಂದು ಗರುಡ ಮಾಲ್ ಅಂತ, ಮೈಸೂರು ಗರುಡ ಮಾಲ್ ಅಂತ. ಇನ್ನು ಒಂದು ನಮ್ಮ ಮನೆಗೆ ಹೋಗೋ ರೋಡಲ್ಲಿ, ಅದು ಮೈಸೂರು ಮಾಲ್ ಅಂತಲೇ ಹೇಳ್ತಾರೆ, ಅದು ಫೇಮಸ್ ಮೈಸೂರು ಮಾಲ್. 2 ಮಾಲ್ ಇದೆ ಅಟ್ ಪ್ರೆಸೆಂಟ್ ಮೈಸೂರಲ್ಲಿ. ಇದು ನಾವು ದೇವರಾಜ್ ಅರಸು ರೋಡ್ಗೆ ಎಂಟ್ರಿ ನಾವು ಕೊಟ್ಟಿದ್ದೀವಿ. ತುಂಬ ಹಳೇ ಬಿಲ್ಡಿಂಗ್ಗಳಿದೆ. ಬಟ್ ನಿಮಗೆ ಬ್ರ್ಯಾಂಡ್ ಬಟ್ಟೆಗಳು, ಬ್ರ್ಯಾಂಡ್ ಅಂಗಡಿಗಳು ಬೇಕು ಅಂದರೆ ಈ ರೋಡಿಗೆ ಬರಬೇಕು. ಇದು ನೋಡಿ, ಮೈಸೂರು ಟಾರ್ಪಲಿನ್ಸ್ ಅಂತ. ಇದು ಕೂಡ ತುಂಬ ಹಳೇ ತುಂಬ ಹಳೇ ಅಂಗಡಿ, ಅದು ತುಂಬ ವರ್ಷದಿಂದ ಇರೋದು. ಇಲ್ಲಿ ಎಲ್ಲ ಬ್ರ್ಯಾಂಡೆಡ್ ಅಂಗಡಿಗಳನ್ನು ನೋಡ್ಬೋದು. ಕೃಷ್ಣ, ಯಶಸ್ವಿ, ಬಾಟಾ, ಜಾಕಿ, ಸೋಚ್, ವುಡ್ಲ್ಯಾಂಡ್ಸ್, ಎಲ್ಲನೂ ಎಲ್ಲ ಬ್ರ್ಯಾಂಡ್ ಅಂಗಡಿಗಳ ರೋಡ್ ಇದು. ಇಲ್ಲಿ ಸ್ವಲ್ಪ ಕಾಸ್ಟ್ಲಿನೇ, ಇಲ್ಲಿ ಸ್ಟ್ರೀಟ್ ಶಾಪಿಂಗ್ ಅಲ್ಲ, ಒಂಥರ ಕಮರ್ಷಿಯಲ್ ಸ್ಟ್ರೀಟ್ ಬ್ರಿಗೇಡ್ ರೋಡ್ ಇರುತ್ತಲ್ಲ ಆ ಥರ ಇದು ಮೈಸೂರಲ್ಲಿ, ತುಂಬ ಕಾಸ್ಟ್ಲಿ ರೋಡು. ಇಲ್ಲೇ ರೈಟ್ ಸೈಡಲ್ಲಿ ಇರೋದು ಕಾಫಿ ಡೇ, ನಮ್ಮ ಫಸ್ಟ್ ಮೀಟಿಂಗ್ ಪ್ಲೇಸ್. ಅನ್ಫಾರ್ಚುನೇಟ್ಲಿ ಇದು ರಿನೊವೇಷನ್ಗೆ ಮುಚ್ಚಿದೆ. ನಾವು ನಮ್ಮ ಕದ್ದು ಮುಚ್ಚಿ ಯಾರಿಗೂ ಹೇಳದೆ ಮೀಟ್ ಆಗಿದ್ದ ಫಸ್ಟ್ ಪ್ಲೇಸ್ ಇದು. ನನ್ನ ಅಮ್ಮನಿಗೆ ಅಪ್ಪನಿಗೆ ಗೊತ್ತಿದೆಯೋ ಇಲ್ವೋ, ನಾವು ಸಿಟಿಗೆ ಏನು ಸಾಮಾನು ತರಬೇಕು ಅಂತ ಬಂದಾಗ ಅವರು ನನಗೆ ಇಲ್ಲಿ ಕರ್ಕೊಂಡು ಬಂದಿದ್ದರು. ಇಬ್ಬರು ಕೂತ್ಕೊಂಡು ಕಾಫಿ ಕುಡಿದಿದ್ವಿ, ಕೇಕ್ ತಿಂದಿದ್ವಿ. ಸೊ ಆ ಮೆಮರೀಸ್ನ ಈಗ ರಿಕಾಲ್ ಮಾಡೋದಕ್ಕಾಗಲಿಲ್ಲ, ಮುಚ್ಚಿಬಿಟ್ಟಿದೆ. ಹಾಗೆಯೇ ಮುಂದೆ ಬಂದರೆ ಪೆಟ್ರೋಲ್, ಒಂಟಿಕೊಪ್ಪಲ್ಗೆ ಹೋಗೋ ರೋಡಲ್ಲಿ ಇದು ಮೆಕ್ಡಾನಲ್ಡ್ಸ್ ಅಂತ, ಅಲ್ಲೊಂದು ಪೆಟ್ರೋಲ್ ಬಂಕ್ ಇದೆ. ಇದನ್ನು ಫೇಮಸ್ ಮೈಸೂರಿನ ಪೆಟ್ರೋಲ್ ಬಂಕ್ ಸ್ಟಾಪ್ ಅಂತಲೇ ಹೇಳೋದು. ಅಲ್ಲಿಂದ ಲೆಫ್ಟ್ ತೊಗೊಂಡು ಸ್ಟ್ರೇಟ್ ಹೋದರೆ ಒಂಟಿಕೊಪ್ಪಲ್ಲು. ಇಲ್ಲಿ CFTRI ಇದೆ, ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಅಂತ.
ಹೀಗೆ ಮುಂದೆ ಹೋದರೆ ವಿ ವಿ ಪುರಂಗೆ ಎಂಟ್ರ್ ಆಗ್ತೀವಿ. ರೋಡ್ ಮಾತ್ರ ತುಂಬ ಸೈಲೆಂಟಾಗಿ, ಜನ ಕಡಿಮೆ ಇರ್ತಾರೆ, ಟ್ರಾಫಿಕ್ ಕಡಿಮೆ ಇರುತ್ತೆ, ಬ್ರಾಡ್ ರೋಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದು ಒಂಟಿಕೊಪ್ಪಲ್ಗೆ ಎಂಟ್ರ್ ಆಗಿದ್ದೀವಿ. ಇದು ಒಂಟಿಕೊಪ್ಪಲ್ನ ಫೇಮಸ್ ದೇವಸ್ಥಾನ. ಇದು ಕೂಡ ಅಷ್ಟೇ ಮೈಸೂರಲ್ಲಿ ಫಸ್ಟ್ ವೆಂಕಟೇಶ್ವರನ ದೇವಸ್ಥಾನ ಅಂತ ಹೇಳ್ಬೋದು. ಈಗ ಒಂದೊಂದು ಏರಿಯಾಗಳಲ್ಲೂ ಒಂದೊಂದಾಗಿದೆ. ಸಾನು ಏಯ್ತಾ ಇವರು ನನ್ನ ಸಬ್ಸ್ಕ್ರೈಬರ್, ನನ್ನ ದೇವಸ್ಥಾನದಲ್ಲಿ ಐಡೆಂಟಿಫೈ ಮಾಡಿ ಅವರೇ ಮಾತಾಡ್ಸಿದ್ರು. ಅವರ ಮಗಳಿಗೆ ರಾಧೆ ಥರ ಡ್ರೆಸ್ ಮಾಡಿದ್ರಂತೆ. ನಾನು ಸಾನುಗೆ ರಾಧೆ ಥರ ಡ್ರೆಸ್ ಮಾಡಿದ್ನಲ್ಲ, ಆ ವಿಡಿಯೋ ನೋಡಿಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಾ ಇದ್ರು. ಸೊ ತುಂಬ ಖುಷಿಯಾಯಿತು ನನಗೆ ಮಾತಾಡ್ಸಿದ್ದು ಅವರು. ಅದಾದಮೇಲೆ ಅಲ್ಲಿಗೆ ಒಂದು ಕಲ್ಯಾಣೋತ್ಸವ ನಡೀತಾ ಇತ್ತು, ಅದರ ದೃಶ್ಯ ಇದು. ಅಲ್ಲಿ ಕಲ್ಯಾಣೋತ್ಸವ ಆಗೋ ತನಕ ನಾವು ಕೂಡ ಬೇರೆ ದೇವರುಗಳಿಗೆ, ಅಂದರೆ ಅಲ್ಲಿ ನವಗ್ರಹ ದೇವಸ್ಥಾನ ಇದೆ, ಅದರ ಹಿಂದೆ ಆಂಜನೇಯನ ದೇವಸ್ಥಾನ, ಗಣೇಶನ ದೇವಸ್ಥಾನ, ಚಿಕ್ಕ ಚಿಕ್ಕ ಗುಡಿ ಥರ ಇದೆ, ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ನಾವು ಬರೋ ಅಷ್ಟೊತ್ತಿಗೆ ಮಹಾಮಂಗಳಾರತಿ ಶುರು ಆಗಿತ್ತು. ಇದು ನೈವೇದ್ಯ ಮಾಡ್ತಾ ಇರೋದು ದೇವರಿಗೆ. ಆ ಟೈಮಲ್ಲಿ 1 ಗಂಟೆ ಅರೌಂಡ್ ಎಲ್ಲ ದೇವರ ಗುಡಿಗಳಿಗೂ ನೈವೇದ್ಯ ಮಾಡ್ತಾರೆ. ದರ್ಶನ ಆಯಿತು, ಈಗ ತುಂಬ ಚೆನ್ನಾಗಾಯಿತು. ನಾವು 5 ನಿಮಿಷ ಬೇಗ ಹೋಗಿದ್ದಿದ್ರೆ ಮಂಗಳಾರತಿ ಅರ್ಚನೆ ಎಲ್ಲನೂ ಆಗ್ತಾಯಿತ್ತು. ನೈವೇದ್ಯ ಮಾಡೋ ಸಮಯ ಅಂತೆ ಅದು, ಅದಕ್ಕೆ 15 ಮಿನಿಟ್ಸನ್ನು ವೇಟ್ ಮಾಡಿದ್ವಿ. ಆಮೇಲೆ ಅರ್ಚನೆ ಮಾಡ್ಸೋಕೆ ಆಗಲೇ ಇಲ್ಲ, ಬಟ್ ಪ್ರಸಾದ ಸಿಕ್ತು ನೈವೇದ್ಯ ಆದಮೇಲೆ. ಸೂಪರ್ ಆಗಿದೆ. ಬೆಲ್ಲದನ್ನ ಸಿ ಪೊಂಗಲ್ ಬಟ್ ಕಾದಿದ್ದಕ್ಕೆ ತುಂಬ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು ಅಲ್ಲಿಗೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ ಅಥವಾ ಹೋದ್ಮೇಲೆ ತಿಳಿಸ್ತೀನಿ. ಈಗ ಇದನ್ನ ಮೊದಲು ತಿಂದು ಖಾಲಿ ಮಾಡ್ತೀವಿ. ನಾವು ಪ್ರಸಾದ ಮುಗಿಸಿ ಹೊಡೋ ಟೈಮ್ಗೆ ಮೈಸೂರಲ್ಲಿ ಮಳೆ ಶುರುವಾಯಿತು. ಅಮ್ಮನ ಮನೆ ಕಡೆ ತುಂಬ ಜೋರು ಮಳೆ ಅಂತೆ, ಬಟ್ ಇಲ್ಲಿ ಸ್ವಲ್ಪ ಹನಿತಾ ಇತ್ತು ಅಷ್ಟೇ. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗೋ ದಾರಿಯಲ್ಲಿ ನೋಡಿ ಎಷ್ಟೊಂದು ಹಬ್ಬದ ಸಡಗರ ಇದೆ. ಎಲ್ಲ ಕಡೆನೂ ಹೂವು ಆ್ಯಂಡ್ ಬಾಳೆಕಂದು, ಮಾವಿನೆಲೆ ಎಲ್ಲನೂ ಇಟ್ಕೊಂಡಿದ್ರು. ರೋಡ್ ಉದ್ದಕ್ಕೂ ನೋಡೋದೊಂಥರ ಖುಷಿಯಲ್ಲ ಹಬ್ಬದ ಟೈಮಲ್ಲಿ ಇದೆಲ್ಲ. ಇದಾದಮೇಲೆ ನಾವು ಮನ್ನಾಸ್ ಮಾರ್ಕೆಟ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಮನ್ನಾಸ್ ಮಾರ್ಕೆಟ್ ಮತ್ತು ಸಯ್ಯಾಜಿರಾವ್ ರೋಡ್ ಎರಡೂ ಹತ್ತತ್ರನೇ ಪ್ಯಾರಲಲ್ ರೋಡ್ಗಳು. ಅಲ್ಲಿಗೆ ನನಗೂ ರೋಡ್ ಮರ್ತೋಗಿತ್ತು, ಒನ್ ವೇ ಇರುತ್ತೆ ಅದು ಇದು ಎಲ್ಲೋ ಒಂದು ಕಡೆ ನುಗ್ಗಿದ್ವಿ. ಅದು ಬಾಳೆ ಮಂಡಿ ರೋಡ್. ಇದು ನೋಡಿ ಬೆಂಗಳೂರಲ್ಲಿ ಕೆ ಆರ್ ಮಾರ್ಕೆಟ್ ಹೇಗಿದೆ ಆ ಥರ ಮೈಸೂರಲ್ಲಿ ಇದು ಮೇನ್ ಮಾರ್ಕೆಟ್, ಇದು ಸಿಟಿ ಮಾರ್ಕೆಟ್. ಎಲ್ಲ ತರಕಾರಿಗಳು, ಹಣ್ಣು ಹಂಪಲು ಎಲ್ಲನೂ ಹಬ್ಬದ ದಿನ ಇಲ್ಲಿ ಸಿಗುತ್ತೆ. ಇನ್ನು ಅರಸು ರೋಡ್ಗೆ ಬಂದಿದ್ದೀವಿ, ಮನ್ನಾಸ್ ಮಾರ್ಕೆಟ್ಗೆ ಹೋಗೋಣ ಅಂತ. ಇಲ್ಲಿಂದ ಸಯ್ಯಾಜಿರಾವ್ ರೋಡ್ಗೆ ಹೋಗ್ತೀವಿ. ಮನ್ನಾಸ್ ಮಾರ್ಕೆಟಲ್ಲಿ ತುಂಬ ಕಡಿಮೆ ಬೆಲೆಗೆ ತುಂಬ ವೆರೈಟೀಸ್ ಆಫ್ ಥಿಂಗ್ಸ್ ಸಿಗುತ್ತೆ. ನಾನು ತುಂಬ ದಿನ ಮೇಲೆ ಹೋಗ್ತಾ ಇದ್ದೀನಿ, ನೋಡೋಣ ಏನೇನು ಸಿಗುತ್ತೆ ಅಂತ. ಚೆನ್ನಾಗಿದ್ರೆ ತೋರಿಸ್ತೀನಿ. ನೀನು ಸಹ ಬರ್ತೀಯಾ? ಈಗ ನಾನು ಮನ್ನಾಸ್ ಮಾರ್ಕೆಟ್ಗೆ ಬಂದಿದ್ದೀನಿ. ಇದು ಕೆ ಆರ್ ಮಾರ್ಕೆಟ್ ಆಪೋಸಿಟಲ್ಲೇ ಇರೋದು. ಇಲ್ಲಿ ಎಲ್ಲ ಥರದ ಅಂಗಡಿಗಳು ಸಿಗುತ್ತೆ, ಸ್ಟೇಷನರಿ, ವಾಚ್ ಅಂಗಡಿ, ತಿಂಡಿದು, ತಿನಿಸುಗಳದು, ಬ್ಯಾಂಗಲ್ ಸ್ಟೋರು, ಫ್ಯಾನ್ಸಿ ಸ್ಟೋರ್ ಎಲ್ಲ. ಇಲ್ಲಿ ನಾನು ಮೇಲ್ಗಡೆ ಹೋಗಿ ಸ್ವಲ್ಪ ಎಂಬ್ರಾಯ್ಡ್ರಿಗೆ ಬೇಕಾಗಿರೋ ಸಾಮಾನು ತೊಗೊಂಡೆ. ಅದು ಒಳಗಡೆ ಎಂಟ್ರಿ ಆದಮೇಲೆ ಇದು ಎಕ್ಸಿಟ್. ಅಲ್ಲೇ ಸುಮಾರು ಅಂಗಡಿಗಳಿದೆ. ಇಲ್ಲಿ ಒಂದು ಸ್ಟ್ಯಾಚು ಅಂಗಡಿ ಕೂಡ ಇತ್ತು. ನಾವು ಒಂದು ಬುದ್ಧ ಸ್ಟ್ಯಾಚು ತೊಗೊಳ್ಬೇಕು ಅಂತ ತುಂಬ ದಿನದಿಂದ ನೋಡ್ತಾ ಇದ್ವಿ. ಇಲ್ಲಿ ನಮಗೆ ನೋಡೋದಕ್ಕೆ ಬಂದ್ವಿ, ನಮ್ಗೆ ಇಷ್ಟ ಆಯಿತು, ನಾವು ತೊಗೊಂಡಿದ್ದೀವಿ. ಯಾವುದು ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ಅಷ್ಟೇ ನಾನು ತೊಗೊಂಡಿದ್ದು, ಎಂಬ್ರಾಯ್ಡ್ರಿಗೆ ಸ್ವಲ್ಪ ತೊಗೊಂಡೆ ಸಾಮಾನು, ಸ್ಟ್ಯಾಚು ಒಂದು ತೊಗೊಂಡು ಈಗ ಹೊರಟ್ವಿ. ಆಚೆ ಬಂದ್ವಿ ಸಯ್ಯಾಜಿರಾವ್ ರೋಡ್ ಕಡೆ ಹೋಗೋಣ ಅಂತ. ಅದು ಕೂಡ ಕೆ ಆರ್ ಮಾರ್ಕೆಟ್ ಪಕ್ಕದ ರೋಡಲ್ಲೇ ಇರೋದು. ಸೊ ಹೋಗಬೇಕಾದ್ರೆ ಇಷ್ಟೆಲ್ಲ ಸಿಗುತ್ತೆ ನೋಡಿ. ಹಬ್ಬಕ್ಕೆ ಏನು ರೋಡಲ್ಲೆಲ್ಲನೂ ಜನ ತುಂಬಿದ್ರು. ಎಲ್ಲ ತರಕಾರಿಗಳು, ಹೂಗಳು, ಹಣ್ಣು ಎಲ್ಲನೂ ಸಿಗುತ್ತೆ. ರೋಡ್ ಕ್ರಾಸ್ ಮಾಡಿ ಇಲ್ಲಿಗೆ ಬಂದರೆ ಇದು ಸಯ್ಯಾಜಿರಾವ್ ರೋಡ್. ಇದು ಸೇಮ್ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಥರಾನೇ ಅನಿಸುತ್ತೆ ನಿಮಗೆ ಇಲ್ಲಿ ಬಂದರೆ. ಉದ್ದಕ್ಕೂ ಈ ಎಂಡಿಂದ ಆ ಎಂಡ್ ತನಕನೂ ಸಯ್ಯಾಜಿರಾವ್ ರೋಡ್ ಅಂತಾರೆ. ಇಲ್ಲಿ ಸ್ಟ್ರೀಟ್ ಶಾಪಿಂಗ್ ಮಾಡ್ಬೋದು. ನನಗೆ ಅಷ್ಟೊಂದು ವೆರೈಟೀಸ್ಗಳು ಸಿಗೋದಿಲ್ಲ ಬೆಂಗಳೂರಷ್ಟು ಸಿಗೋದಿಲ್ಲ, ಬಟ್ ಆದ್ರೂ ಇದು ಒಂಥರ ಮೈಸೂರಲ್ಲಿರೋರಿಗೆ ಚೆನ್ನಾಗಿ ಇಷ್ಟ ಆಗುತ್ತೆ. ಇಲ್ಲಿ ಚಪ್ಪಲ್ಸ್ ಎಲ್ಲ, ಶೂಸ್ ಎಲ್ಲ 100 ರೂಪಾಯಿ, 150, 250 ಹೀಲ್ಡ್ ಇರೋದೆಲ್ಲ, ಓಲೆಗಳು 30, 40, 100 ಎಲ್ಲ ಥರದ್ದು ಸಿಗುತ್ತೆ, ಕುರ್ತೀಸ್ಗಳು ಸಿಗುತ್ತೆ. ಸೊ ಇದು ನಿಮಗೆ ಓವರ್ ಆಲ್ ವ್ಯೂ ತೋರಿಸ್ತಾ ಇರೋದು.
ಅಲ್ಲೆಲ್ಲ ತುಂಬ ರಶ್ ಇತ್ತು, ನಾನೇನು ತೊಗೊಳೋದು ಇರಲಿಲ್ಲ, ಅದಕ್ಕೆ ಹೋಗಲಿಲ್ಲ. ಈ ಥರ ನೋಡಿ ಕುರ್ತೀಸ್ಗಳು ಮಲ್ಲೇಶ್ವರಮ್ಮಲ್ಲೂ ಹೀಗೆ ಹಾಕಿರ್ತಾರೆ, ಸಯ್ಯಾಜಿರಾವ್ ರೋಡಲ್ಲೂ ಹೀಗೆ ಹಾಕಿರ್ತಾರೆ. ಈ ಥರ ನಿಮಗೆ ಬೇರೆ ಎಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಅಗೇನ್ ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ನಾವು ಪಾರ್ಕ್ ಮಾಡಿರೋದು ಅರಸು ರೋಡಲ್ಲಲ್ವಾ, ಹಾಗಾಗಿ ಹೋಗಬೇಕಾದ್ರೆ ಇನ್ನೂ ಏನೇನು ಸಿಗುತ್ತೋ ಅದನ್ನೆಲ್ಲ ತೋರಿಸ್ತಾ ಇದ್ದೀವಿ. ಇಲ್ಲಿ ಒಂದು ಬಂಗಾರ ಪೇಟ್ದು ಚಾಟ್ಸ್ ಅಂಗಡಿ ಇತ್ತು, ಅಲ್ಲಿ ನಾವು ಚಾಟ್ಸ್ ತಿನ್ನೋಣ ಅಂತ ಹೊರಗಡೆ ಬಂದಿದ್ದೀವಿ. ಮಳೆ ಹನಿಯಕ್ಕೆ ಶುರುವಾಗಿತ್ತು, ಅದೇ ಟೈಮ್ಗೆ ತಿನ್ನಬೇಕು ಅನ್ನಿಸ್ತಾ ಇತ್ತು, ತಿಂದ್ವಿ. ಓಕೆ, ನಾ ನಾರ್ಮಲ್ ಮಸಾಲ ಪುರಿಗಿಂತ ಇದು ಡಿಫ್ರೆಂಟ್ ಆಗಿರುತ್ತೆ, ಒಂದ್ಸರಿ ಟ್ರೈ ಮಾಡ್ಬೋದು, ಟ್ರೈ ಮಾಡಿಲ್ಲದೆ ಇರೋರು. ಬಟ್ ನನಗೆ ಸ್ಪೈಸಿ ಇಷ್ಟ, ನನಗೆ ಇದು ಅಷ್ಟೊಂದು ಇಷ್ಟ ಆಗಿಲ್ಲ. ಸಯ್ಯಾಜಿರಾವ್ ರೋಡ್ ಮನ್ನಾರ್ಸ್ ಮಾರ್ಕೆಟ್ ಎಲ್ಲ ಶಾಪಿಂಗ್ ಆಯಿತು. ಏನು ತೊಗೊಂಡಿಲ್ಲ, ಒಂದು ಶೂಸ್ ತೊಗೊಂಡಿದ್ದೀನಿ ಡೈಲಿ ವೇರ್ಗೆ. ಇದು ಬಂದು 150 ರೂಪೀಸ್, ಸೇಮ್ ನಿಮಗೆ ಬೆಂಗಳೂರಲ್ಲಿ 200ಕ್ಕೆ ಸಿಗುತ್ತೆ. ಇನ್ನು ಬೇರೆ ಇಷ್ಟ ಆಯಿತು, ಹೀಲ್ಡ್ ಇತ್ತು ಇಷ್ಟುದ್ದ, ಬಟ್ ಅದು ಸೈಜ್ ನನಗೆ ಸರಿ ಹೋಗಲಿಲ್ಲ, ಅದಕ್ಕೆ ತೊಗೊಂಡಿಲ್ಲ. ತುಂಬ ರಶ್ ಇದೆ ಹಬ್ಬಕ್ಕೆ ಅಂತ. ಈಗ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ನಾವಿನ್ನ ಊಟ ಮಾಡಿಲ್ಲ, ಅಲ್ಲಿ ಪ್ರಸಾದ ತಿಂದ್ವಲ್ಲ, ಅದೊಂದು ಈಗ ಮಸಾಲ ಪುರಿ ತಿಂದ್ವಿ. ಪ್ರಸಾದ ಇನ್ನು ಸ್ವಲ್ಪ ಮಿಕ್ಕಿದೆ, ಅದನ್ನು ತಿಂತೀವಿ. ಫ್ರೂಟ್ಸ್ ತಂದಿದ್ದೀನಿ, ಅದನ್ನ ತಿಂತೀವಿ, ಅದೇ ಊಟ ಅನ್ಸುತ್ತೆ. ಹಾಂ, ಇವಳದೊಂದು ಕ್ಲಿಪ್ ಏನು ಸಾನು, ಹೋಗಿದ ಕಡೆ ಎಲ್ಲ ಅವಳಿಗೂ ಬೇಕು. ನಿನಗೂ ಯಾಕೆ ಮಾಡಬೇಕು? ಓಕೆ, ನೆಕ್ಸ್ಟ್ ಪ್ಲೇಸ್ ಹೋಗೋಣ. ಬೆಟ್ಟ, ಚಾಮುಂಡಿ ಬೆಟ್ಟ. ನಾವು ಇವಾಗ ಇದು ಯಾವುದಿದು, ರಾಮಸ್ವಾಮಿ ಸರ್ಕಲ್, ರಾಮಸ್ವಾಮಿ ಸರ್ಕಲಲ್ಲಿ ಇದ್ದೀವಿ. ಇಲ್ಲಿಂದ ಆರ್ ಟಿ ಓಯಿಂದ ಸ್ಟ್ರೇಟ್ ಲೆಫ್ಟ್ ತೊಗೊಂಡ್ರೆ ಅಗ್ರಹಾರ, ಅಗ್ರಹಾರಿಂದ ಝೂ ಹತ್ರ ಒಂದು ರೋಡ್ ಹೋಗುತ್ತೆ ನೋಡಿ, ಜೇಸಸ್ ಹಾಸ್ಪಿಟಲ್, ಆ ರೋಡಿಂದ ಹೋಗೋಣ ಅಂತ ಈಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಬಿಗ್ ಬಜಾರ್ ಇದೆ ಕಾಣುತ್ತಾ, ಬಿಗ್ ಬಜಾರ್. ಹಾಂ, RTO, ಮೈಸೂರು RTO. ನಾನು ಇಲ್ಲೇ ಲೈಸೆನ್ಸ್ ಮಾಡಿಸಿದ್ದು ಫಸ್ಟ್, ನನ್ನ ಡಿಗ್ರಿ ಮುಗ್ದಿತ್ತ ಇಲ್ಲ ಅನ್ಸುತ್ತೆ. ಡಿಗ್ರಿ ಮುಗಿಯೋ ಮುಂಚೆನೇ ಮಾಡಿಸಿದ್ದೆ, ಆದರೆ ಗಾಡಿ ಅಂತೂ ಓಡಿಸಿರ್ಲಿಲ್ಲ. ಬೆಂಗಳೂರಿಗೆ ಬಂದಮೇಲೇ, ಮದುವೆ ಆದಮೇಲೇ ನಾನು ರೋಡಲ್ಲಿ ಕಾನ್ಫಿಡೆಂಟಾಗಿ ಓಡಿಸ್ತಾ ಇರೋದು. ಈ ಕಡೆನೇ ಅಲ್ಲ. ಹ್ಞೂ, ಈಗ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಏನೇನು ಸಿಗುತ್ತೆ ಅಂತ. ಏನಪ್ಪ, ಏನಾದರೂ ಜ್ಞಾಪನ ಬಂತ? ಅಯ್ಯೋ, ಜ್ಞಾಪಕನ ಎಲ್ಲನೂ ಜ್ಞಾಪಕ ಬರುತ್ತಲ್ಲಪ್ಪ, ಏಕೆ ನಿಂಗೆ ಜ್ಞಾಪಕ ಬರಲ್ವಾ ಈ ಜಾಗ? ನನಗೆ ಬಂದಿದೆ ಅಂತಲೇ ಕರ್ಕೊಂಡು ಬಂದಿರೋದು. ಮತ್ತೆ ಇದು ಹೊಸದಾಗಿ ಕೇಳ್ತೀಯಾ, ಈ ಜಾಗ ಜ್ಞಾಪಕ ಬಂತ ಅಂತ ಕೇಳಿ. ತುಂಬಾ ಜ್ಞಾಪಕ ಇದೆ ನೋಡಿ. ಮೈಸೂರು ಯಾವ್ಯಾವ ಪ್ಲೇಸ್ ಐಡೆಂಟಿಫೈ ಮಾಡೋಕ್ಕಾಗುತ್ತಾ? ಇದು ಮಾಲ್ ಆಫ್ ಮೈಸೂರು ಕಾಣಕ್ಕೆ ನೋಡು. ಮಾಲ್ ಆಫ್ ಮೈಸೂರು ಒಂದು ಇರಲಿಲ್ಲ ಅವಾಗ. ಇದು ರೇಸ್ ಕೋರ್ಸ್. ಹಾಂ, ರೇಸ್ ಕೋರ್ಸ್. ಅದು ಏನು ರೋಡ್ ಥರ ಕಾಣ್ತಾ ಇದೆಯೋ ಅದು ಅಲ್ವಾ? ಗ್ರೀನರಿ. ಹಾಂ, ಅದಾದಮೇಲೆ ಅಲ್ಲಿ ವೆಹಿಕಲ್ಸ್ ನಿಂತಿದೆ, ಅದರ ವೈಟ್ ಕಲರ್ ಏನು ಕಾಣ್ತಿದೆ ಅದು ಮಾಲ್ ಆಫ್ ಮೈಸೂರ. ಇದು ಸಣ್ಣ ಆರ್ಚ್ ಕಾಣ್ತಾ ಇರೋದು ಬೆಟ್ಟಕ್ಕೆ ಬರೋದು, ಅದರ ಪಕ್ಕ ಇರೋದು ಲಲಿತ್ ಮಹಲ್ ಪ್ಯಾಲೇಸ್. ಇದು ಹೊಸ ಕಮಿಷನರ್ ಆಫೀಸ್. ಕಮಿಷನರ್ ಆಫೀಸ್ ಈಗ ಹೊಸದಾಗಿ ಕಟ್ಟಿರೋದು ಇದು. ಸ್ವಲ್ಪ ಹನಿತಾ ಇದೆ. ಇದು ನಮ್ಮ ಮದುವೆ ಆಗೋ ಮುಂಚಿನ ಒಂದು ತಿಂಗಳ ಮುಂಚೆ ಏನೋ ನಾವು ಬರ್ತ್ಡೇ ಸೆಲೆಬ್ರೇಷನ್ಗೆ ಇಲ್ಲಿಗೆ ಬಂದಿದ್ದು. ನಾನು ಕೇಕ್ ತಂದಿದ್ದೆ ಅಲ್ಲ, ಕೇಕ್ ತಂದು ಚಿಕ್ಕ ಕೇಕ್ ತಂದು ಕಟ್ ಮಾಡಿದ್ದು, ಚಾಕ್ಲೇಟ್ ಕೇಕ್. ನನಗೆ ಗೊತ್ತಿರಲಿಲ್ಲ ಇವ್ರಿಗೆ ಇಷ್ಟ ಇಲ್ಲ ಅಂತ. ಫೇವ್ರೆಟ್ ಸ್ಪಾಟ್ ಕಾಫಿ ಡೇ ಮಿಸ್ ಆಯಿತು ರಿನೋವೇಷನ್ ಅಂತೆ. ಬ್ಯಾರಿಸ್ಟಾಗೆ ಹೋಗಲಿಲ್ಲ, ಯಾಕಂದರೆ ನಾವಲ್ಲಿಗೆ ಹೋದಾಗ ಐಸ್ ಕ್ರೀಮ್ ತಿಂದಿದ್ವಿ. ನಮ್ಮ ಪುಟಾಣಿ ಇದೆಯಲ್ಲ ಅದು ಕೇಳುತ್ತೆ, ನೆಗಡಿ ಇದೆ ಈಗ. ಯಾಕೋ ಬರೋ ಮುಂಚೆ ನೆಗಡಿ ಆಗೋಯ್ತು, ನಿನ್ನೆ ತಾನೇ ನೆಗಡಿ ಆಯಿತು. ನಾನು ಕುಡಿದ್ರೆ ಕಾಫಿ ಕುಡಿಬೇಕು, ಇವರು ಬ್ಲ್ಯಾಕ್ ಕಾಫಿ ಕುಡಿತಾರೆ, ಬ್ಲ್ಯಾಕ್ ಟೀ ಕುಡಿತಾರೆ. ಸೊ ನಾವು ಅದೀಗ ಅಲ್ಲಿಗೂ ಏನೂ ಹೋಗಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಮನ್ನಾಸ್ ಮಾರ್ಕೆಟಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಅದು ಬಿಟ್ಟರೆ ಎಲ್ಲರೂ ಮೀಟ್ ಆಗಿದ್ವಿ. ಬೈಬೇಡಿ, ಈಗ ನೀ ಎಲ್ಲೂ ಬಂದಿಲ್ಲ ಅಂತ. ಅಷ್ಟೇ ಸಿಂಪಲ್, ನಿಮ್ಮ ಅಪ್ಪ ಎಲ್ಲೂ ಕಳಿಸಿರ, ನಾನು ಎಲ್ಲೂ ಕರ್ಕೊಂಡು ಹೋಗಲಿಲ್ಲ. ಇದು ಬಿಟ್ಟರೆ ನಾವು ಮಾಡಿ ಮೇಲೆ ಒಂದೆರಡು ಸಾರಿ ಮಾತಾಡಿದ್ದೀವಿ. ಅದು ಮೆಮೊರೀಸಲ್ಲೇ ಇರಲ್ಲ. ಈ ಜಾಗ ನಂಗೆ ಎಲ್ಲದಕ್ಕಿಂತ ತುಂಬ ಫೇವ್ರೆಟ್. ಎಲ್ಲಿ ನಂದಿಗೆ ಹೋಗೋ ರೋಡಲ್ಲಿ ಇರೋದಿದು. ಹಾಂ, ನಂದಿಗೆ ಇನ್ನು ಸ್ವಲ್ಪ ಒಂದು 1/2 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ.
ಈಗ ನಾವು ಚಾಮುಂಡಿ ಬೆಟ್ಟ ಹತ್ತೋ ಮುಂಚೆ ಅರ್ಧ ದಾರಿಯಲ್ಲಿ ನಂದಿ ಹಿಲ್ಸ್ ಸಿಗುತ್ತಲ್ಲ ಅಲ್ಲಿಗೆ ಬಂದಿದ್ದೀವಿ. ನಮ್ಮ ಫೇವ್ರೆಟ್ ಸ್ಪಾಟ್ನ ಮುಗಿದ್ಮೇಲೆ 1 ಕಿಲೋಮೀಟರ್ ಏನೋ ಆಗುತ್ತೆ ದೊಡ್ಡ ನಂದಿ. ಮೈಸೂರಲ್ಲಿ ತುಂಬ ಫೇಮಸ್ ಚಾಮುಂಡಿ ಬೆಟ್ಟ ಮತ್ತು ನಂದಿ. ಚಾಮುಂಡಿ ಬೆಟ್ಟಕ್ಕೆ ಬಂದವರು ದರ್ಶನ ಮಾಡಿಕೊಂಡು ಆಮೇಲೆ ನಂದಿಗೆ ಬಂದರೆ ಹೋಗೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ನಾವು ಮೊದಲೇ ಇಲ್ಲಿಗೆ ಬಂದುಬಿಟ್ವಿ, ಅದು ರೋಡ್ 1 ವೇ ಅಂತೆ, ಸ್ವಲ್ಪ ಕಷ್ಟ ಆಯಿತು. ಅದಕ್ಕೆ ಬೆಟ್ಟಕ್ಕೆ ಹೋಗಿ ಬರಬೇಕಾದ್ರೆ ಇಲ್ಲಿಗೆ ವಿಸಿಟ್ ಮಾಡ್ಬೋದು. 4 ಗಂಟೆಯಿಂದ 6 ಗಂಟೆ ತನಕ ಬೆಟ್ಟ ಓಪನ್ ಇರುತ್ತೆ. ಮಧ್ಯ 1 ಗಂಟೆಯಿಂದ 12 ಗಂಟೆಯಿಂದ 4 ಗಂಟೆ ತನಕ ಏನೋ ಕ್ಲೋಸ್ ಇರುತ್ತೆ. ಸೊ ಇಲ್ಲಿಗೆ ನಡ್ಕೊಂಡು ಕೂಡ ಹೋಗ್ಬೋದು ಚಾಮುಂಡಿ ಬೆಟ್ಟದ ತಪ್ಪಲಿನಿಂದ. ನಂದಿ ಕೂಡ ಮೆಟ್ಲು ಹತ್ತಿ ಬರ್ಬೋದು, ಚಾಮುಂಡಿ ದೇವಸ್ಥಾನಕ್ಕೂ ಕೂಡ ಮೆಟ್ಲು ಹತ್ತಿ ಹೋಗ್ಬೋದು. ನಾನು ಹತ್ತಿದ್ದೀನಿ, ಅಷ್ಟೊಂದು ರಿಸ್ಕ್ ಏನು ಆಗೋದಿಲ್ಲ. ಫಸ್ಟ್ ಟೈಮ್ ಯಾರಾದರೂ ಹೋಗಬೇಕು ಅನ್ನೋ ಆಸೆ ಇದ್ದರೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿಂದ ನಾವೀಗ ಬೆಟ್ಟಕ್ಕೆ ಹೊರಟಿದ್ದೀವಿ. ನಾವು ಬಂದಿದ್ವಿ, ಅಲ್ಲೇ ಹೋದ್ವಿ, ಅದು 1 ವೇ ಆ್ಯಕ್ಚುಲಿ. ಇಲ್ಲಿ ನೋಡಿ ಕೂತ್ಕೊಂಡಿದ್ದು ನೋಡಿದ್ರಲ್ಲ, ನಾವು ಕೂಡ ಹಾಗೇ ನಮ್ಮ ಮದುವೆ ಮುಂಚೆ ಇಲ್ಲಿ ಬಂದು ಕೂತ್ಕೊಂಡಿದ್ವಿ. ಸುಮಾರು ಜನ ಇರ್ತಾರೆ, ಕಪಲ್ಸ್ ಅಂತ ಹೇಳೋಕ್ಕಾಗಲ್ಲ, ಅವರು ಲವರ್ಸ್ ಅಂತಲೇ ಹೇಳ್ಬೋದು, ಪ್ರೇಮಿಗಳು ಅಲ್ಲಲ್ಲಿ ಅಲ್ಲಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಮೈಸೂರನ್ನ ನೋಡ್ಕೊಂಡು ಹೋಗ್ತಾರೆ. ಈಗ ನಾವು ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ನೋಡಿ, ಮೈಸೂರಿನ ಫೇಮಸ್ ಮಹಿಷಾಸುರನ ಒಂದು ಸ್ಟ್ಯಾಚು ಚಾಮುಂಡಿ ಬೆಟ್ಟದಲ್ಲಿ ನಾವು ಹತ್ತಿದ ತಕ್ಷಣ ಇದು ಕಾಣುತ್ತೆ. ಸೊ ಇಲ್ಲಿ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇಲ್ಲಿಂದ ಸ್ಟ್ರೇಟ್ ಮನೆಗೆ ಹೋದ್ವಿ, ಎಲ್ಲೂ ಹೋಗಲಿಲ್ಲ. ಸಂಜೆ 6 ಗಂಟೆ ಆಗಿತ್ತು. ಇಲ್ಲಿಗೆ ನಮ್ಮ ಈ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಮಾಡಿ. ಹಾಗೆ ಸೊಸದ್ದು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.